hey guys, welcome back to my YouTube channel and this vlog is also about shopping. So ivat na hogtadivi Palika Bazaar and alle kuda Janpad kuda ide Connaught Place anta heltare. So all hogtadivi. So let's see. ಗೇಟ್ 7 ಹತ್ರ ಬಿಟ್ಟಿದ್ರು ಬಟ್ ಇವಾಗ ಇಲ್ಲಿ ಗೇಟ್ ನಂಬರ್ 1 ಅಂತ ಇದೆ ಪಾಲಿಕಾ ಬಜಾರ್ ಸೊ ವಿ ಆರ್ ಗೋಯಿಂಗ್ ಹಿಯರ್ ಐ ಥಿಂಕ್ ಯು ಹ್ಯಾವ್ ಲೈಕ್ ದಿಸ್ ನೌ ವಾಟ್ ಆರ್ ಯು ಟೇಕಿಂಗ್ ಶೂ ಫಸ್ಟ್ ಹೋಗಿ ಶಾಪ್ ಚೈನ್ ಶಾಪ್ ಬಟ್ ಅಲ್ಲೆಲ್ಲಾದ್ರೂ ತುಂಬಾ ಕಾಸ್ಟ್ಲಿ ಹೇಳ್ತಿದ್ರು ಆಮೇಲೆ ಬ್ಯಾಗ್ಸ್ ನ ನೋಡಿದ್ವಿ ನಾನು ಸ್ವಲ್ಪ ತಗೊಂಡೆ ಸಣ್ಣ ತುಂಬಾ ಬ್ಯಾಗ್ಸ್ ಗಳು ತಗೊಂಡೆ ಆಮೇಲೆ ಶೂಸ್ ಹೋದ್ವಿ ನಾನು ತುಂಬಾ ಸರ್ಚ್ ಮಾಡಿದಂತ ವೈಟ್ ಬೂಟ್ಸ್ ನನಗೆ ಸಿಕ್ತು ಐ ವಾಸ್ ವೆರಿ ಹ್ಯಾಪಿ ಆಮೇಲೆ ತುಂಬಾ ಕಲೆಕ್ಷನ್ಸ್ ಇತ್ತು ಬಟ್ ನನಗೆ ಅಷ್ಟೇ ಬೇಕಾಗಿದ್ದಿದ್ದಲ್ಲಿ ನನ್ನ ಲಗೇಜ್ ಜೊತೆಗೆ ಸ್ಯಾಮ್ ಲಗೇಜ್ ನ ನಾನು ಹೇಳ್ಕೊಂಡು ಹೋದೆ ಇದು ಬಂದ್ಬಿಟ್ಟು ಈ ರ್ಯಾಪ್ ಮಾಡ್ತಾರಲ್ಲ ಆ ತರ ಒಂದು ಸ್ಕರ್ಟ್ ಲೈಕ್ ನೀವು ಕಂಪ್ಲೀಟ್ ಆಗಿ ಓಪನ್ ಮಾಡಿ ಕಂಪ್ಲೀಟ್ ಆಗಿ ಅದನ್ನ ರ್ಯಾಪ್ ಮಾಡಿದ್ರೆ ಅದು ಸ್ಕರ್ಟ್ ಆಗುತ್ತೆ ಇಟ್ಸ್ ಅ ವೆರಿ ನೈಸ್ ಪೀಸ್ ಅದನ್ನ ತಗೊಂಡೆ ಇಲ್ಲಿ ಕಮ್ಮಿ ಏನಿರಲಿಲ್ಲ ಈ ಸ್ವಲ್ಪ ಆ್ಯಕ್ಚುಲಿ ಜಾಸ್ತಿನೇ ಪೇ ಮಾಡಬೇಕಾಯಿತು ಆ್ಯಂಡ್ ಕೆಲವು ಜಾಗದಲ್ಲಿ ವಿಡಿಯೋ ಅಲೋಡ್ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಕೆಲವು ಫುಟೇಜಸ್ನ ನೋಡೋಕ್ಕಾಗಲಿಲ್ಲ ಆ್ಯಂಡ್ ಈ ಬ್ಲೂ ಟಾಪ್ ಕೂಡ ನಾನು ತೊಗೊಂಡೆ ಇಟ್ಸ್ ವೆರಿ ಕ್ಯೂಟ್ ಆ್ಯಂಡ್ ಸ್ಲೀವ್ಲೆಸ್ ಓಪನ್ ಕರ್ಕೆ ದಿಕ್ಕಾಸಕ್ತೆ ಆ್ಯಂಡ್ ಅದು ಕೂಡ ಚೂಡಿದಾರ್ ಟಾಪ್ ಇಟ್ ವಾಸ್ ಬ್ರೌನ್ ಕಲರ್ ನನಗೆ ತುಂಬ ಇಷ್ಟ ಬ್ರೌನ್ ಆ್ಯಕ್ಚುಲಿ ಸೊ ಟೀಕೆ ಭಯ್ಯ ಐ ಬಾಟ್ ದ್ಯಾಟ್ ಆಲ್ಸೋ ಇಟ್ ವಾಸ್ ಅ ಬ್ಯೂಟಿಫುಲ್ ಸ್ಟ್ರಗ್ ನನಗೆ ಇಷ್ಟ ಆಯಿತು ಸೊ ಅದನ್ನು ತೊಗೊಂಡೆ ಇವ್ರ ಹತ್ರ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಗ್ಸ್ ಇತ್ತು ಬಟ್ ದೇ ವರ್ ಎಕ್ಸ್ಪೆನ್ಸಿವ್ ಸೊ ನಾವು ಚೆನ್ನಾಗಿ ಮಾತಾಡ್ತೀವಿ ಗಿಫ್ಟ್ ಅಂತ ಕೊಟ್ಟರು ಸ್ಕರ್ಟ್ ಮತ್ತು ಇದೊಂದು ರೆಡ್ ಟಾಪ್ ತುಂಬ ಇಷ್ಟ ಆಯಿತು ಅದನ್ನು ತೊಗೊಂಡೆ ಆ್ಯಂಡ್ ಇದು ಒಂದು ಪೀಸ್ ಡ್ರೆಸ್ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಆಮೇಲೆ ಬೇರೆ ಶಾಪಲ್ಲಿ ಲಾಂಗ್ ಸ್ಟ್ರಕ್ ತೊಗೊಂಡೆ ಅದರಲ್ಲಿ ರೆಡ್ ಕಲರ್ ನಾನು ಈ ಟಾಪ್ ಇಷ್ಟ ಆಯಿತು ತೊಗೊಂಡೆ ಬಟ್ ಇಟ್ಸ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ನೋಡ್ಬೇಕು ಹೆಂಗೆ ಹಾಕೊಡೋದಂತ ಅವ್ರ ಅಂಗಡಿಯಲ್ಲಿ ತುಂಬ ಚೆನ್ನಾಗಿರೋ ಜುವೆಲ್ಸ್ ಕೂಡ ಇತ್ತು ಬಟ್ ತುಂಬ ಅಂದರೆ ತುಂಬ ರೇಟ್ ಜಾಸ್ತಿ ಹೇಳಿದ್ರು ಸೊ ಹಾಗಾಗಿ ಜುವೆಲ್ಸ್ ಏನು ನಾನು ಮುಟ್ಟಕ್ಕೆ ಹೋಗಲಿಲ್ಲ ಅಲ್ಲಿ ಆ ಶಾಪ್ ಪಕ್ಕನೇ ಇನ್ನೊಂದು ಬ್ಯಾಗ್ ಶಾಪ್ ಇತ್ತು ಸೊ ಅಲ್ಲಿ ನಾನು ಹೇಳಿದ್ನಲ್ಲ ಚೆನ್ನಾಗಿರೋ ಐಟಮ್ಸ್ ಇತ್ತು ಅಂತ ಅಲ್ಲೇ ತೊಗೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಅವ್ರ ಹತ್ರ ಅದೇ ಥರ ರೇಟ್ ಕೂಡ ಹೇಳ್ತಿದ್ರು ತುಂಬ ಜಾಸ್ತಿ ಜಾಸ್ತಿ ಆ ಬ್ಲ್ಯಾಕ್ ಮತ್ತು ಬ್ರೌನ್ ಬ್ಯಾಗ್ನ ನಾನು ತೊಗೊಂಡೆ ಬಿಕಾಸ್ ನಂಗೆ ತುಂಬ ಇಷ್ಟ ಆಯಿತು ನಂಗೆ ರೆಡ್ ಕೂಡ ಇಷ್ಟ ಆಯಿತು ಬಟ್ ತೊಗೊಳ್ಳಿಲ್ಲ ಯು ಲೈಕ್ ಇಟ್ ಸೋ ಮಚ್ ದಿಸ್ ಒನ್ ಐ ಲೈಕ್ ಇಟ್ ಇಟ್ಸ್ ಲುಕಿಂಗ್ ಗುಡ್ ಒಂಥರ ಉಡ್ಡಿ ಉಡ್ಡಿ ಆಗಿ ನಂಗೆ ಫ್ಯಾಷನ್ ಈ ಥರ ಟೂ ಪ್ಯಾಂಟ್ಸ್ ತೊಗೊಂಡೆ ನಂಗೆ ಆ ಥರ ಲೈಟ್ ಆಗಿಸ್ಬೇಕು ಅಂತ ತುಂಬ ಅಂದರೆ ಚಿಕ್ಕವಳಿಂದ ಆಸೆ ಇತ್ತು ಸೊ ಇವ್ರನ್ನ ನೋಡಿದ್ವಿ ಅದು ಯಾವಾಗ ಆರುತ್ತೆ ಆರುತ್ತೆ ಅಂತ ನೋಡ್ತಾನೆ ಇದ್ವಿ ಬಟ್ ಅವ್ರು ಎಷ್ಟು ಟ್ರೈ ಮಾಡಿದ್ರು ಅದು ಹಾರಲೇ ಇಲ್ಲ ಅವರು ಲೈಕ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಲೈಕ್ ನೋಡ್ತಾಯಿದ್ರು ಆ್ಯಂಡ್ ತುಂಬ ಜನ ರೆಕಾರ್ಡ್ ಕೂಡ ಮಾಡ್ತಾಯಿದ್ರು ಬಟ್ ಅವ್ರು ಏನೇ ಮಾಡಿದ್ರು ಅದು ಮೇಲೆ ಆರಲಿಲ್ಲ ಸೊ ಅವ್ರು ಲಾಸ್ಟಿಗೆ ಅತ್ಲಾಗಿ ಡಸ್ಟ್ಬಿನಿಗೆ ಹಾಕ್ಬಿಟ್ರು ಅವತ್ತಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಇದ್ದಿದ್ದರಿಂದ ತುಂಬ ಜನ ಬಂದು ಸ್ವೀಟ್ಸ್ ಕೊಟ್ಟರು ಸೊ ಇವರು ಕೂಡ ಶಾಪ್ ಓನರ್ ಇದ್ದರು ಅವರು ಕೂಡ ಸ್ವೀಟ್ಸ್ ಕೊಟ್ಟರು ಸ್ವೀಟ್ ತಿಂದು ತಿಂದು ಸಾಕು ಹೋಗಿತ್ತು ಅವತ್ತು ಆ್ಯಕ್ಚುಲಿ ದೀಪಾವಳಿ ಇದ್ದಿದ್ದರಿಂದ ಅವರು ಶಾಪ್ ಕ್ಲೋಸ್ ಮಾಡಿ ಹೋಗಬೇಕಾದ್ರೆ ಈ ಥರ ಎಲ್ಲ ಶಾಪ್ ಮುಂದೆ ಈ ಥರ ಕ್ಯಾಂಡಲ್ಸ್ ಇಟ್ಬಿಟ್ಟು ಹೋಗ್ತಿದ್ರು ಇಟ್ ವಾಸ್ ಎ ಗುಡ್ ಥಿಂಗ್ ಅಲ್ವಾ ಓಡಾಡಿ ಓಡಾಡಿ ಫುಲ್ ಸಾಕಾಗಿ ಹೋಗಿತ್ತು ರೂಮಿಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋಂಗೆ ಆಗಿದೆ ಇವಾಗ ಹೊರಡ್ತಾ ಇದ್ದೀವಿ ಕಾರಲ್ಲಿ ಆಮೇಲೆ ಸುನೀತಿ ಮನೆಗೆ ಬೇರೆ ಹೋಗಬೇಕು ಊಟ ಮಾಡಿ ಆಮೇಲೆ ಮಂಕೊಳ್ಳೋದು ಅಷ್ಟೇ ಆ್ಯಕ್ಚುಲಿ ಶಾಪ್ ಅಂಕಲ್ ಕೂಡ ನಾವು ಹೋಗೋ ಲೊಕೇಶನ್ ಕಡೆನೇ ಹೋಗ್ತಾ ಇದ್ದೀನಿ ಬಂದು ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ದಟ್ ವಾಸ್ ಸೋ ಸ್ವೀಟ್ ಆಫ್ ಎಮ್ ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಶಾಪಿಂಗ್ ಆಯಿತು ಸೊ ಇವಾಗ ನಾನು ಹೋಟೆಲ್ ಹೋಗ್ತಾ ಇದ್ದೀನಿ ಇನ್ನೂ ಶಾಪಿಂಗ್ ಮಾಡಿದ್ದೀನಿ ಅದನ್ನೆಲ್ಲ ಇಡೋದಕ್ಕೆ ಸೊ ಇಟ್ಬಿಟ್ಟು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಬಿಕಾಸ್ ಅವ್ರ ಮನೇಲಿ ನಮ್ಮನ್ನ ದೀಪಾವಳಿ ಸೆಲೆಬ್ರೇಷನ್ಗೆ ಇನ್ವೈಟ್ ಮಾಡಿದ್ದಾರೆ ಸ್ಯಾಮ್ ಕೂಡ ನನ್ನ ಜೊತೆ ಶಾಪಿಂಗ್ ಬಂದಿದ್ರಿಂದ ಅವ್ನು ಮತ್ತೆ ಅವನು ಹೋಟೆಲ್ಗೆ ಹೋದ ಅವ್ನ ಐಟಮ್ಸ್ ಎಲ್ಲ ಇಡೋದಕ್ಕೆ ಸೊ ಇಟ್ಸ್ 7 o'clock ಐ ಆಮ್ ವೇಟಿಂಗ್ ಫಾರ್ ಹೆಮ್ ಸೊ ನೋಡ್ಬೇಕು ಅವ್ನು ಇನ್ನೂ ಎಷ್ಟೊತ್ತಿಗೆ ಬರ್ತಾನೆ ಅಂತ ನಾನು ಆಲ್ರೆಡಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಇಟ್ಸ್ ವೆರಿ ಹಾಟ್ ಸೊ ಸ್ಯಾಮ್ ಕಾಲ್ ಮಾಡಿದ್ದಾನೆ ನಾನು ಬಂದೆ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ನಾವು ಯೋಚನೆ ಮಾಡ್ತಿದ್ವಿ ಆ್ಯಕ್ಚುಲಿ ಬೈಕಲ್ಲಿ ಹೋಗೋದ ಅಥವಾ ಆಟೋಲಿ ಹೋಗೋದ ಅಂತ ಹೇಳ್ಬಿಟ್ಟು ಬಿಕಾಸ್ 23 kilometers ಇದೆ ನಾನಿರೋ ಲೊಕೇಶನಿಂದ ಸೊ ನೋಡಬೇಕು ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ನಾವು ಬೇಗ ಕೂಡ ಹೋಗಬೇಕು ಸ್ವಲ್ಪ ಲೇಟ್ ಆಗಿದೆ ಅವ್ನು ಬಂದಿದ್ದೆ ಲೇಟ್ ಆಯ್ತು ಇವಾಗ ಆ್ಯಕ್ಚುಲಿ ತುಂಬ ಚಳಿ ಇತ್ತು ಯಾವಾಗ ಅವ್ರ ಮನೆ ರೀಚ್ ಆಗ್ತೀವೋ ಅನ್ನೋ ಥರ ಆಗಿತ್ತು ಅವತ್ತು ಪೂರಾ ದಿನ ಆ್ಯಕ್ಚುಲಿ ಬ್ರೇಕ್ಫಾಸ್ಟೇ ಮಾಡಿರಲಿಲ್ಲ ಊಟನೂ ಮಾಡಿರಲಿಲ್ಲ ಡೈರೆಕ್ಟು ಅವ್ರ ಮನೇಲಿ ಏನು ತಿಂತೀವೋ ಅದೇ ನಮ್ಮ ಫುಡ್ ಆಗಿತ್ತು
ನಾನು ಬೆಂಗಳೂರಲ್ಲಿ ಯಾವಾಗಲೂ ಈ ತರ ಮೇಲಿಂದ ಏನೋ ಅದು ಪೆಟ್ರೋಲ್ ದಿದ್ದು ಬಂದು ಮತ್ತೆ ಹಾಗೆ ವಾಪಸ್ ಹೋಗೋದು ಈ ತರ ನೋಡಿರಲಿಲ್ಲ ಸೊ ಫಸ್ಟ್ ಟೈಮ್ ನಾನು ಡೆಲ್ಲಿ ನೋಡಿದ್ದು ಐ ವಾಸ್ ವೆರಿ ಸರ್ಪ್ರೈಸ್ಡ್ ಅಂಡ್ ವಿಯರ್ಡ್ ಸೊ ಇವಾಗ ಸ್ವೀಟ್ಸ್ ತಗೊಳ್ಳೋಣ ಅಂತ ಬಂದ್ವಿ ಅವ್ರ ಮನೆಗೆ ಹೋಗ್ತಾ ಇದೀವಿ ಯೂಶುವಲಿ ಕಾಜು ಕಟ್ಲಿ ಸ್ವಲ್ಪ ಲಿಮಿಟೆಡ್ ಸ್ವೀಟ್ ಇರುತ್ತಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ತಿನ್ಬೋದು ತುಂಬ ಸ್ವೀಟ್ ಸ್ವೀಟ್ ಅಂತ ಅನ್ಸಲ್ಲ ಸೊ ನನಗೆ ಆ್ಯಕ್ಚುಲಿ ಅದು ಫೇವ್ರೇಟು ನಾನು ಫಸ್ಟ್ ಟೈಮ್ ನನಗೆ ಬರ್ಡೇಗೆ ಸ್ಯಾಮ್ ಕೂಡ ಕೇಕ್ ಕಳಿಸಿದ್ದೆ ನನಗೆ ಸೊ ನಾನು ಅವಾಗ ಕಾಜು ಕಟ್ಲಿ ಕಳಿಸಿದ್ದೆ ಅವನಿಗೆ ವಾಪಸ್ ನಾನು ಹೇಳ್ದಂಗೆ ಕಾಜು ಕಟ್ಲಿ ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಇಲ್ಲಿ ಸಪ್ರೇಟಾಗಿ ರ್ಯಾಪಿಂಗ್ಗೆ ಗಿಫ್ಟ್ ಥರ ಮಾಡೋ ಥರನೇ ಬೇರೆ ಇತ್ತು ಸೊ ಅದನ್ನು ಸ್ವಲ್ಪ ರ್ಯಾಪಿಂಗ್ ಮಾಡಿಸ್ಕೊಂಡ್ವಿ ಸೊ ಗೈಸ್ ಇವಾಗ ಸುನಿತಿ ಮನೆಗೆ ಬಂದೆ ಬಟ್ ಸುನಿತಿ ಇಸ್ ನಾಟ್ ಹಿಯರ್ ಯು ಆರ್ ವೇರಿಂಗ್ ಇಯರ್ ಫೋನ್ ಯು ನಾಟ್ ಕನೆಕ್ಟೆಡ್ ಇಯರ್ ಫೋನ್ ಗೈಸ್ ಇಯರ್ ಫೋನ್ ಹಾಕಿದ್ರೆ ಮೊಬೈಲ್ ಕನೆಕ್ಟೇ ಮಾಡಿಲ್ಲ ಆಗುತ್ತೆ ಆಗುತ್ತೆ ಕೆಲವು ಸಲ ಆಗುತ್ತೆ ಏನು ಮಾಡಂಗಿಲ್ಲ ಇವ್ನು ಇದಕ್ಕೆ ಇರೋದು ನನ್ನ ಮಾನವತೆ ತೆಗೆಯೋದಕ್ಕೆ ಇರೋದು ಏನು ಮಾಡೋಂಗಿಲ್ಲ ಇವಾಗ ಸುನಿತಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅವರೇನೋ ಅಂಗಡಿಗೇನೋ ಹೋಗಿ ಪೂಜೆ ಮಾಡೋಕೆ ಹೋಗಿದ್ದೀವಿ ಅಂತ ಹೇಳಿದ್ರು ಕರ್ಕೊಂಡಾಗ್ತಿದ್ಯ ಓಕೆ ಸೊ ಇವಾಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹೊಟ್ಟೆ ಹಸಿತಿದೆ ಸೊ ಬರ್ತಾ ಏನು ಮೈಂಡಲ್ಲಿ ಇಟ್ಕೊಂಡಿದ್ವಿ ಅಂದರೆ ಎಲೆ ಹಾಕ್ತಾರೆ ಅದ್ರ ಮೇಲೆ ಊಟ ಹಾಕ್ತಾರೆ ಸೊ ಆ ಥರ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡಿದ್ವಿ ಸೊ ಜಸ್ಟ್ ವೆಯ್ಟಿಂಗ್ ಫಾರ್ ಹರ್ ಮೇಲೆ ಹೋಗಿ ಸುನೀತಿ ಬರೋ ತನಕ ನಾವು ಪಟಾಕಿ ಹೊಡೆಯೋಣ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಹೋದ್ವಿ आपका नाम क्या है पीकू पीहू पीहू पी आई एच पी डेली पटाखे ಹೊಡೆಯೋದನ್ನ ಬ್ಯಾನ್ ಮಾಡಿದ್ದಾರೆ ಆದ್ರೆ ತುಂಬಾ ಜನ ಪಟಾಕಿ ಹೊಡಿತಿದ್ರು ಸೊ ಅವ್ರು ನನಗೆ ಪಟಾಕಿ ಹೊಡಿಬಾ ಹೊಡಿಬಾ ಅಂತ ಕರೀತಿದ್ರು ಬಟ್ ನನಗೆ ಆ್ಯಕ್ಚುಲಿ ಲೈಕ್ ಭಯ ಹಾಗಾಗಿ ನಾನು ಹೇಳಿದೆ ನಾನು ಪಟಾಕಿ ಎಲ್ಲ ಹೊಡಿಯಲ್ಲ ನೀವೇ ಹೊಡೀರಿ ಅಂತ ಹೇಳಿಬಿಟ್ಟು ಸ್ಯಾಮ್ ಫುಲ್ ಏನೇನು ಸಾಹಸ ಎಲ್ಲ ಮಾಡ್ತಾ ಇದ್ದ ಎದ್ರಿ ಈಗ ಧನುಶ್ರೀ ಪಟಾಕಿ ಹೊಡಿಯೋ ಮನ್ಸ್ ಮಾಡಿದ್ದಾರೆ ಸೊ ರೆಡಿ ಹೊಡಿ ಸೊ ಇವ್ರು ಬಂದ್ಬಿಟ್ಟು ಸುನಿತಿ ಅವ್ರ ಪಕ್ಕದ ಮನೆಯವರು ಅವ್ರ ಮನೆಯೆಲ್ಲ ಪೂರ ತೋರಿಸಿದ್ರು ಈ ರಂಗೋಲಿ ಅವ್ರ ಮಕ್ಕಳು ಸೇರ್ಕೊಂಡು ಮಾಡಿದಂತೆ ಸುನಿತಿ ಪಹಲೆ ಬಾರ ಸಾರಿ ಕಿತ್ನಾ ಪ್ಯಾರಿ ಲಗ್ ರೀ ಹಾಯ್ ಸುನಿತಿ ಟೆಂಪಲ್ ಹೋಗೋಣ ಅಂತ ಹೇಳಿದ್ರು ಸೊ ನಾವು ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅಂತ ಹೊರಟ್ಬಿಟ್ವಿ ಧನುಶ್ರೀ ಇಸ್ ಕ್ರೈ ಅವ್ರಿಗೆ ಅವ್ರ ಅಮ್ಮ ನೆನಪಾಗ್ತಿದ್ದಾರೆ ಇಲ್ಲಿ ನೋಡು ಡೋಂಟ್ ಕ್ರೈ ಡೋಂಟ್ ಕ್ರೈ ಡೋಂಟ್ ಕ್ರೈ ಡೋಂಟ್ ಕ್ರೈ ಸಿಂಪಲ್ ಕಾಲ್ ಅಂಡ್ ಟಾಕ್ ಟು ಹರ್ ಸಾಂಗ್ ವಿಡಿಯೋ ಯಾ ಓ ಮೈ ಗಾಡ್ ಕೋಲ್ ಮೀ ಬೋಕ್ಕೆಲ್ ದೇವ್ರಿದ್ದಲ್ಲ ಅಷ್ಟು ದೀಪಗಳನ್ನ ಇಡಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಂತ ಹೇಳ್ಬಿಟ್ಟು ಇವಾಗ ಇಟ್ಬಿಟ್ರು ನನಗೆ ನಮ್ಮ ಅಮ್ಮ ನೆನಪಾಗೋಯ್ತು ಟೆಂಪಲ್ ನೋಡಿದ ತಕ್ಷಣ ಬಿಕಾಸ್ ನನ್ನ ಅಮ್ಮ ಇಲ್ದಲ್ಲಿ ಯಾವಾಗಲೂ ಬರ್ತಾ ಇರಲಿಲ್ಲ ಸೊ ತೋ ಬತಾ ಆಪ್ ಕೇಸೆ ಸ್ಟಾರ್ಟ್ ಕಿಯಾ ಬಾತ್ ಕರ್ನಾ ಶಾದಿ ಕೆ ಬಾದ್ ವಿ ಕಾಲ್ಡ್ ಅಸ್ ಚಂದ್ರಮುಖಿ ಫೇಸ್ ಚಂದ್ರಮುಖಿ ಮೀನ್ಸ್ ಇಟ್ಸ್ ಲೈಕ್
क्रेसेंट फेस इट्स अ वेरी गुड फेस ओके इट्स वन ऑफ द बेस्ट फेसेस हमारा से चंद्रमुखी मतलब एक गोस्ट का मूवी है तो हमने सोचा वो नहीं 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 चंद्रमुखी इज गुड वो फेस आप चल रहा है ओके ओके इट्स लाइक अ फिर आफ्टर मैरिज आल्सो इट वाज द हनीमून फेस इट वाज अ गुड फेस आफ्टर 1 ईयर द ईयर पासड ऑन ठीक है ना सो फेसेस चेंज होते हैं जस्ट लाइक मून का फेस चेंज होता है ना हाफ मून फुल मून क्रेसेंट अभी कौन सा चल रहा है अभी कौन सा इट्स नाउ इट इज ज्वालामुखी बट द टच वुड मुझे खाना बनाना आता था तो थोड़ा सा उनको मैंने शादी जानवी 25 जनवरी अच्छा देखो सुनीति को कितना हैप्पीनेस हो रहा है अभी क्या कर रहे हो आप अरे कितना मुश्किल हो रहा है एक लड़की लकड़ी है तो आ जाएगा लड़की फोन पदे पदे भी दोगते तू और हेल्प मारता इद्दा ಫುಡ್ ನೋಡಿದ ತಕ್ಷಣ ಇಬ್ಬರಿಗೂ ಬಾಯಿ ನೀರು ಬರಕ್ಕೆ ಸ್ಟಾರ್ಟ್ ಆಯಿತು ತುಂಬಾ ದಿನ ಆಗಿತ್ತು ಮನೆ ಊಟ ಮಾಡಿ ಆಸ್ ಇಟ್ ಇಸ್ ಅವರ್ ಜಾಬ್ ಟು ಶೂಟ್ ಫಸ್ಟ್ ಇಬ್ಬರು ಒಂದು ಸ್ಟೋರಿ ಹಾಕ್ದ ನಾನು ವ್ಲಾಗ್ ರೆಕಾರ್ಡ್ ಮಾಡ್ಕೊಂಡೆ बहुत यू नो अच्छा लगता है फ्रिज देख सकते हो आराम से मेरा फ्रिज एकदम नीट एंड क्लीन है ಸುನಿತಿಗೆ ನಾನೊಂದು ಕ್ಯೂಟ್ ಆಗಿರೋ ಬ್ಯಾಗ್ನ ಗಿಫ್ಟ್ ಮಾಡಿದೆ ನನ್ನ ನೆನಪಿಗೆ ಅಂತ ಇರಲಿ ಅಂತ ನನ್ನ ಫೋಟೋಗ್ರಫಿ ಸ್ಕಿಲ್ಸ್ ಚೆನ್ನಾಗಿದೆ ಒಂದೆರಡು ಫೋಟೋ ತೆಗೊಡು ಅಂತ ಹೇಳಿದ್ರು ನನ್ನ ಜೊತೆ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿದ್ರು ಬಟ್ ನಾನು ಫಸ್ಟ್ ಅವರಿಬ್ರು ತೆಕ್ಕೊಟ್ಟೆ ಫಸ್ಟಿಗೆ ಇದನ್ನು ನೋಡಿದ ತಕ್ಷಣ ಇದನ್ನು ಕೇಕ್ ಅಂದ್ಕೊಂಡ್ವಿ ಬಟ್ ಇಟ್ ವಾಸ್ ಚಾಕ್ಲೇಟ್ ಆ್ಯಕ್ಚುಲಿ ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ ಸೊ ಹಾಗಾಗಿ ಒಂದೇ ಒಂದು ತೊಗೊಂಡೆ ಅದು ಪೂರ ತಿನ್ನೋಕ್ಕಾಗಲಿಲ್ಲ ಅರ್ಧ ಹಾಗೆ ಬಿಟ್ಟೆ ಇನ್ನು ಗಿಫ್ಟ್ ಕೊಟ್ಟಿದ್ದಾರೆ ಮನೆಗೆ ಹೋಗಿ ಫಸ್ಟ್ ಚೆಕ್ ಮಾಡ್ತೀನಿ ತುಂಬ ಖುಷಿಯಾಯ್ತೀನಿ ಬಂದು ಮನೆಗೆ ಬಂದಂಗೆ ಫೀಲ್ ಆಯಿತು ಅವಾಗಲೇ ಅಳ್ತಿದ್ದೆ ಇವತ್ತು ನಂಗೆ ನಗಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮತ್ತೆ ಬಂದರೆ ಪಕ್ಕ ಇವ್ರ ಮನೆಗೆ ಬಂದು ಹೋಗ್ತೀನಿ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಐ ಮಿಸ್ ಯು ನನ್ನ ಐ ಮಿಸ್ ಇಟ್ ಟು ಓಕೆ ಥ್ಯಾಂಕ್ ಯು ಸಿ ಯು ಮೇಡಮ್